ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ನಾನು ನಿಶಾ ಮುದ್ಗಲ್. ಮುಖ್ಯಾಂಶಗಳು. ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ. ಕಸಾಪ ಸಮ್ಮೇಳನ ಅಧ್ಯಕ್ಷ ಬಿ ಪ್ರಾಣೇಶ್ ಅವರಿಗೆ ಸ್ವಾಮಿ ವಿವೇಕಾನಂದ ಸಂಘದಿಂದ ಸನ್ಮಾನ. ಮತ್ತು ಜೋಗದ ನಾರಾಯಣಪ್ಪ ನಾಯಕ್ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಗರದ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ನಡೆಯಿತು. ಈ ವೇಳೆ ಶಾಸಕರಾದ ಪರಣ ಮುನವಳ್ಳಿ, ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ವಿರೂಪಾಕ್ಷಗೌಡ ಮಾಲಿಪಾಟೀಲ್, ತಾಲೂಕು ಪಂಚಾಯತ್ನ ಸದಸ್ಯರಾದ ಗೀತಾ ಹೊನ್ನಪ್ಪ, ಶಬ್ಬಣ್ಣ, ಎಂಡಿ ರಫಿ, ಎಪಿಎಂಸಿ ಸದಸ್ಯರಾದ ಶಿವಶಂಕರಪ್ಪ, ಸಾಹಿತಿಗಳಾದ ಎಸ್ವಿ ಪಾಟೀಲ್ ಗುಂಡೂರು, ನಿಜಲಿಂಗಪ್ಪ ಮೆಣಸ್ಕಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಸ್ಬಿ ಗೊಂಡ್ಬಾಳ್, ಸಾಹಿತ್ಯ ಪರಿಷತ್ತಿನ ಪ್ರಮುಖರಾದ ಮಹಾಲಕ್ಷ್ಮಿ ಕೆಸರಟ್ಟಿ, ವೀರಮಹೇಶ್ವರಿ, ರಮೇಶ್ ಕುಲಕರ್ಣಿ, ವಿರೂಪಾಕ್ಷಪ್ಪ ಸಿರುವಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಬೇರೆ ತಾಲೂಕಿನಿಂದ ಯಾರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿಲ್ಲ. ಗಂಗಾವತಿ ಸ್ಥಳೀಯ ಕಲಾವಿದರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೇನೆ.
ಸುಮಾರು ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ಕೂಡ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಆದರೂ ಕೂಡ ನಮಗೆ ಕೆಲವು ಜನ ಮನವಿ ಪತ್ರವನ್ನು ಕೊಡೋದು 21ನೇ ತಾರೀಕು ಒಳಗೆ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಕೆಲವು ಕೈ ತಪ್ಪಿರ್ಬೋದು. ಒಂದು ಆಮೇಲೆ ಆಮಂತ್ರಣ ಪತ್ರಿಕೆ ಮುದ್ರಿಸುವಂತ ಸಂದರ್ಭದಲ್ಲಿ ಕೆಲವು ಜನ ಹೆಸರುಗಳು ಬಿಟ್ಟು ಹೋಗಿರ್ಬೋದು. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಇವತ್ತು ಕನ್ನಡದ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ವರದಿಯನ್ನು ಮಾಡಿ ಪರಿಷತ್ತಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಸ್ವಾಮಿ ವಿವೇಕಾನಂದ ಸಂಘದ ವತಿಯಿಂದ ಶಾಸಕರಾದ ಪರಣ್ಣಾ ಮುನವಳ್ಳಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸ್ವಾಮಿ ವಿವೇಕಾನಂದ ಸಂಘದ ವತಿಯಿಂದ ಶಾಸಕರಾದ ಪರಣ್ಣಾ ಮುನವಳ್ಳಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಬಿಜೆಪಿ ಮುಖಂಡರಾದ ಬಿಚ್ಚಾಲಿ ಮಲ್ಲಿಕಾರ್ಜುನ್, ಸ್ವಾಮಿ ವಿವೇಕಾನಂದ ಸಂಘದ ಅಧ್ಯಕ್ಷರಾದ ಎಂಕಪ್ಪ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಸಿಂಗ್ನಾಳ್, ಎಜೆ ರಂಗನಾಥ್, ನವೀನ್ಗೌಡ ಮಾಲಿ ಪಾಟೀಲ್, ಎಂಕಪ್ಪ ತಳವಾರ್, ವಿನಯ್ ಪಾಟೀಲ್, ಸೋಮು ಹನುಮಂತಪ್ಪ, ಶಿವನಾಯಕ್, ಪ್ರಶಾಂತ್, ರಾಗ್ ನಾಯಕ್, ಎಲ್ಲಪ್ಪ ಮಂಜುನಾಥ್ ಸೇರಿದಂತೆ ಸ್ವಾಮಿ ವಿವೇಕಾನಂದ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನಮ್ಮ ಅನೇಕ ವೀರ ಸೈನಿಕರು, ವೀರ ಯೋಧರು ಇವತ್ತು ತಮ್ಮ ಜೀವನವನ್ನು ಕೊಟ್ಟು ವಿಜಯವನ್ನು ಸಂಪಾದಿಸಿದಂತ ಕೀರ್ತಿ ನಮ್ಮ ವೀರ ಯೋಧರಿಗಿದೆ. ಅದ ಕಾರಣ ವಿಜಯದ ಕಾರ್ಗಿಲ್ ವಿಜಯದ ಒಂದು ಸಂಕೇತ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮೆಲ್ಲ ಯುವಕರು ಹೇಳಿದಾಗೆ ಆ ಒಂದು ಏನು ಆ ಯುದ್ಧದಲ್ಲಿ ಮಾಡಿದಂತ ಯುವಕರಿಗೂ ಸಹಿತ ಈಗಾಗಲೇ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ನಿಜವಾಗಿ ಯೋಧರಂದ್ರೆ ಬಹಳ ಪವಿತ್ರವಾದಂತ ಒಂದು ಕೆಲಸ ಅದು. ಯಾಕಂದ್ರೆ ರೈತ ಮತ್ತು ಸೈನಿಕ, ರೈತ ಕಾರ್ಮಿಕ ಸೈನಿಕ ಇವರು ಮೂರು ಮಂದಿ ಸಹ ದೇಶದ ಒಂದು ದೊಡ್ಡ ಶಕ್ತಿಗಳಿವು. ಇವತ್ತು ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ಜೊತೆಗೆ ಯೋಧರು ಅಂದ್ರೆ ಸೈನಿಕರು ಇವತ್ತು ಅನೇಕ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ದೇಶದ ರಕ್ಷಣೆಯಲ್ಲಿ ಅವ್ರು ಹೆಚ್ಚಿನ ಪಾತ್ರ ಇದೆ. ಅದಕ್ಕೆ ನಮ್ಮ ಎಲ್ಲಾ ಸಂಘಟನೆಗಳಿಗೆ ನೀಡುವ ಗಂಗಾವತಿಯಲ್ಲಿ ಇವೆಲ್ಲ ಮುಖ್ಯ ಕಾರಣ. ಅದಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕನ್ನಡ ಒಂದು ತಾಲೂಕು ಕನ್ನಡ ಸಹಿತ ಸಮ್ಮೇಳನಕ್ಕೆ ಸಹಕರಿಸಿ ನಮ್ಮ ಶಾಸಕರಿಗೆ ಹೆಸರು ತರುವಂತ ಕೆಲಸವನ್ನು ನಾವು ಮಾಡೋಣ. ಮತ್ತು ವಿಜಯೋತ್ಸವವನ್ನು ಸೈನಿಕರ ಬಗ್ಗೆ ಎಲ್ಲ ಶಾಸಕರು ತಿಳಿಸಿದ್ದಾರೆ. ನಮ್ಮ ದೇಶಕ್ಕೆ ಮೇನ್ ಮೂರು ಅಂಗಗಳಂದ್ರೆ ಕಾರ್ಮಿಕ ರಂಗ ಮತ್ತು ಸೈನಿಕರ ರಂಗ, ಒಂದು ರೈತ ಸಂಘ ಅಂತ ಒಂದು ಮಹಾನ್ ಇದರಿಂದ ದೇಶ ಕಟ್ಟಂತ ಶಕ್ತಿಯನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡುತ್ತಿದ್ದಾರೆ. ಅವ್ರಿಗೆಲ್ಲರೂ ಮುಂದಿನ 2019 ಚುನಾವಣೆಯಲ್ಲಿ ಅವರನ್ನು ಎಲ್ಲ ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ತಮ್ಮ ಯುವಶಕ್ತಿ ಎಲ್ಲರೂ ಸಹಕರಿಸಿದ್ರು. 5 ಲಕ್ಷ ಕೊಟ್ಟಿದ್ರಲ್ಲಿ ಹೆಚ್ಚುವರಿ ಎಂ ಪಿ ಅವರು ಕೊಟ್ಟಂತ ಅನುದಾನ ಯೂಸ್ ಮಾಡ್ಕೊಳ್ಳಿಲ್ಲ. ಆದ್ರೆ ಅವ್ರ ಕಂಡೀಷನ್ಸ್ಗಳಿಗೆ ನಾವು ಅಪ್ಲೈ ಆಗಲಿಲ್ಲ. ಯಾಕಂದ್ರೆ ಇದು ಇಡೀ ಆಸ್ತಿನ ಎಸ್ ಪಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರ್ಕೊಟ್ಟಾಗ ಮಾತ್ರ ನಿಮ್ಗೆ ಅನುದಾನ ಕೊಡ್ತೀವಿ ಅಂತಂದ್ರು. ಯಾಕಂದ್ರೆ ಡಿ ಸಿ ಅವರು ಇದರಲ್ಲಿ ಬರ್ಕೊಟ್ರೆ ನಾವು ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. 5 ಲಕ್ಷ ರೂಪಾಯಿ ಗ್ರಾಂಟ್ ನಾವು ಅಲ್ಲೇ ಬೇಡ, ಬೇಕಾದ್ರೆ ನಾವೇ ಯುವಕ ಸಂಘಕ್ಕೆ ಒಂದು ಮ್ಯಾಗ ಕಟ್ಟಡ ಕಟ್ಟಿಸಿದ್ರೆ ಅಂತ ಹೇಳಿ. ಯಾಕಂದ್ರೆ ನಾನು ದಾನವಾಗಿದ್ದು ಜಾಗ ಕೊಟ್ಟಿದ್ದೆ. ಒಂದು ಕಮ್ಮಿ ಬಿದ್ದ ಸಂದರ್ಭದಲ್ಲಿ ಚೆತ್ತ ಹಾಕ್ಲಿಕ್ಕೆ ಇನ್ನು ಉಳಿದಂತ ಸಂದರ್ಭದಲ್ಲಿ ಪರಾಣ ಸರ್ ದುಡ್ಡು ಕೊಟ್ಟರು. ಹಂಗ ನಮ್ಮಲ್ಲಿ ಸಂಘದಂತ ಎಲ್ಲ ಯುವಕರಲ್ಲಿ ನಾವು ಹಾಕಿ ಕಟ್ಟಿಗೆಬಹುದು. ಆದ್ರೆ ಈ ಜಾಗ ಯಾವ್ದೇ ಕಾರಣಕ್ಕೂ ನಾವು ಡಿ ಸಿ ಆಫ್ಸಿಗೆ ಒಪ್ಸೋದು ಬೇಡ ಅಂತೇಳಿ ಅದನ್ನು ಗಮನಕ್ಕೆ ಇಟ್ಕೊಂಡೇ ನಾವು ಆ ಕೆಲಸ ಮಾಡ್ತಾ ಇದೀವಿ. ನಾವು ಯಾವುದೇ ಅನುದಾನದಲ್ಲಿ ಹಾಕ್ರಿ, ಆದ್ರೆ ನಾವು ನಮ್ಮ ಸಂಘ ಇನ್ನೊಂದು ಬರ್ಕೊಳ್ಳೋ ಸ್ಟೇಜ್ ಇರ್ಲಾರ್ದಂಗೆ ನೆನ್ಕೊಳ್ಳಿ ಅಂತೇಳಿ ನಮ್ಮ ಶಾಸಕರ ಗಮನಕ್ಕೆ. ಆದ್ರೆ ನಮ್ಮ ಸಂಘದ ಎಲ್ಲ ಎದಿ ತಡಿಗೆ ಅಂತ ಹೇಳ್ತಾರೆ, ಶಾಸಕರಿಗಾಗಿ ಬಹಳಷ್ಟು ದುಡಿದಿದ್ದಾರೆ ನಮ್ಮ ಸಂಘದಲ್ಲಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಕೆಲಸ ಮಾಡಿದ್ರೆ ಅದೇ ಹೇಳ್ತಾಗಿಲ್ಲ. ಆದ್ರೆ ನಮಗೆ ಯಾರ ಮ್ಯಾಗೆ ದ್ವೇಷ ಅಲ್ಲ, ನಮಗ್ ಬೇಕಾದ್ರೂ ಬೇಕಾಗಿತ್ತಂದ್ರೆ ನಾವು ಅಷ್ಟು ಹೋರಾಟ ಮಾಡಿದ್ವಿ. 20 ವರ್ಷದಿಂದ ನಾವು ಸಂಘಟನೆ ಮಾಡ್ತಾ ಇದ್ವಿ. ನಮ್ಮ ಸಂಘದಲ್ಲಿ ಎಲ್ಲರೂ ಹೊರಗಡೆ ಹೋಗಿದಾರ ನೋಡಿದ್ವಿ ನಾವು ಸಾಕಷ್ಟು. ಒಂದು ಪತ್ರಿಕಾ ಫೀಲ್ಡಿಂದ ಹೇಳಿದ್ರು ಟೋಟಲಿ ನಮ್ಮ ರಾಜಕೀಯ ಮೆಂಬರ್ ಇಂದ ಹೋಗಿದ್ವಿ. ಅವಾಗೂ ಪರಣ್ ಸರ್ ಹಿಂಗೆ ನೋಡ್ತಾ ಇದ್ವಿ ನಾವು. ಇನ್ನು ಶಾಸಕರಾಗಿದ್ರೆ ಅವ್ರು ಕರ್ಕೊಂಡ್ಬಂದು ಫಂಕ್ಷನ್ ಒಲ್ಲೆ ಅಂದ್ರೆ ಅವ್ರು ಕರ್ಕೊಂಡ್ಬಂದು ಸೇರಿ ಕುಂದಿಸಿದ್ವಿ. ಅವಾಗ ನಮ್ಮ ಸಂಘದಿಂದ ಬೇಡದಿಲ್ಲ ಸರ್, ಬರೀ ಸರ್ ನೀವು ನಾವು ಬೆಳಿಬೇಕು ಬೆಳಿಬೇಕು ಅಂತ ಕರ್ಕೊಂಡ್ ಬಂದ್ವಿ. ಆದ್ರೆ ನಾವು ಅನ್ಕೊಂಡ್ಬಂದಿದ್ದು ಎರಡು ವ್ಯಕ್ತಿನೂ ಎಮ್ ಎಲ್ ಎ ಮಾಡಂತ ನಮ್ಮ ಸ್ವಾಮಿ ವಿವೇಕಾನಂದ ಯುವ ಸಂಘ ಅಷ್ಟು ಬೆನ್ನೆಲುಬಾಗಿ ನಿಂತಿದೆ. ಗಂಗಾವತಿ ತಾಲೂಕು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಬಿ ಪ್ರಾಣೇಶ್ ಅವರಿಗೆ ಸ್ವಾಮಿ ವಿವೇಕಾನಂದ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಗಂಗಾವತಿ ತಾಲೂಕು
ತಾಲೂಕು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಬಿ ಪ್ರಾಣೇಶ್ ಅವರಿಗೆ ಸ್ವಾಮಿ ವಿವೇಕಾನಂದ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಸ್ವಾಮಿ ವಿವೇಕಾನಂದ ಸಂಘದ ಅಧ್ಯಕ್ಷರಾದ ಎಂಕಪ್ಪ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಸಿಂಗ್ನಾಳ್, ಎಜೆ ರಂಗನಾಥ್, ನವಿಂಗೌಡ ಮಾಲಿಪಾಟೀಲ್, ಎಂಕಪ್ಪ ತಳವಾರ್, ವಿನಯ್ ಪಾಟೀಲ್, ಸೋಮು ಹನುಮಂತಪ್ಪ, ಶಿವನಾಯಕ್, ಪ್ರಶಾಂತ್, ರಾಘನಾಯಕ್, ಯಲ್ಲಪ್ಪ ಮಂಜುನಾಥ್ ಸೇರಿದಂತೆ ಸ್ವಾಮಿ ವಿವೇಕಾನಂದ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಆ ಒಂದು ಸಂತೋಷದ ಮೇರೆಗೆ ನಮ್ಮ ಗಂಗಾವತಿ ಪ್ರತಿಷ್ಠೆ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಅವರಿಗೆ ನಾವು ಒಂದು ಒಂದು ಸಣ್ಣ ಕಾರ್ಯಕ್ರಮ ಅಂದರೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದಯವಿಟ್ಟು ಅವರು ಟೈಮಿಗೆ ಕೊಟ್ಟು ನಾವು ಬರಬೇಕಾಯಿತು. ಅನಿರೀಕ್ಷಿತವಾಗಿ ನಮ್ಮ ಸಂಘದ ಸಣ್ಣ ಒಂದು ಸಹಸಕರ ಕಾರ್ಯಕ್ರಮ ಮುಗಿಸಿದ ಅನಿಶ್ಚಿತವಾಗಿ ನಾವು ಅವರಿಗೆ ಸರ್ ಪ್ಲೀಸ್ ಬಂದಿದ್ದೆ ನಿಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರೆ ದಿಢೀರ್ನೇ ನಮ್ಮ ಮಾತಿಗೆ ನಮ್ಮ ಸಂಘಕ್ಕೆ ಕೊಟ್ಟು ದಿಢೀರ್ನೇ ಬಂದಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕಿದ್ದೇನೆ. ಮೂರ್ನಾಲ್ಕು ಸಲ ಅಲ್ಲೇ ಜಾಸ್ತಿ ಅಲ್ಲಿ ಹೊಟ್ಟೆ ತಿರುಗಿ ಮಾಡೋರು ನಾವು ಇವನ್ನೆಲ್ಲ ಅಂತಂದು ಹೇಳಿ, ಯಾಕೆ ನಮ್ಮ ಆದರ್ಶ ರಾಜ್ಕುಮಾರ್. ರಾಜ್ಕುಮಾರ್ ಹಂಗ ಏನೂ ಇಲ್ಲ ಜೀವನ ಅಂತ ಸಿನಿಮಾಗೆ ಬಂದೆ ಅಂತಂದು ಹೇಳಿದೆ. ನಾನು ಕೂಡ ಯಾವುದೇ ಉದ್ಯೋಗ ಇದ್ದಿಲ್ಲ, ಸಾಹಿತ್ಯ ಬಳಗ ಅಂತ ನಾನು ವಿದ್ಯಾರ್ಥಿ ಸೇಲಿ ಕಟ್ಟಿದೆ. ಆಮೇಲೆ ಇದನ್ನೇ ಮಾಡ್ತಾ ಮಾಡ್ತಾ ಹೋದೆ. ಜನ ಕರೆದ್ರು, ಗೌರವಿಸಿದ್ರು, ರೊಕ್ಕ ಕೊಡೋಕ್ಕೂ ಹತ್ತಿದ್ರು. ನಾನು ಇದೊಂದು ಯಾಕೆ ಜೀವನ ಮಾಡ್ಕೊಬಾರ್ದು ಅಂತೇಳಿ ಮಾಡಿದೆ ಅಂತ ಜನ ಕೈ ಬಿಡಲಿಲ್ಲ. ಇದು ಉದ್ಯೋಗ ಆಗ್ತಿ ನನ್ನ ಕೈಗಳ ಮತ್ತು 14 ಜನ ರೆಡಿ. ಗೌರ್ಮೆಂಟ್ ಜಾಬಿಗೆ ರಿಸೈನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದವರಿದ್ದಾರೆ. ಸುಧಾ ಬರ್ಗೋಡು ಇವರೆಲ್ಲ ಗೌರ್ಮೆಂಟ್ ಜಾಬ್ ಇದ್ದವ್ರು ರಿಸೈನ್ ಮಾಡಿದ್ರು. ಕೃಷ್ಣೇಗೌಡರು, ಸುಧಾ ಬರ್ಗೋಡು, ಜನ ಲೂಯಿಸ್. ಈಗ ಉತ್ತರ ಕರ್ನಾಟಕದವ್ರೆ 14 ಜನ, ನಾಡ್ದು ಎಲ್ಲರೂ ಬರ್ತಾರೆ ಕಾರ್ಯಕ್ರಮಗಳು ನೋಡ್ಬೋದು. ಇಲ್ಲಿ ಸಿಗ್ನಲ್ ಅನ್ಬೋದು, ಗರೋಜಿ ಕೆಲೋಜಿ ಸಂಘ ಸಂಸ್ಥೆಗಳು ಆರಂಭದ ಹೆಚ್ಚಿನ ನಮ್ಮ ಪ್ರೊಫೆಸರ್ ಪರಶುರಾಮ್ ಪ್ರಿಯ ಸಂಸ್ಥೆಗಳು ಅವಾಗ ಯಾರು ಕೇಳೋರ್ತೀವಿ. ಲೈನ್ಸು, ಜೆಸಿಸು, ರೋಟ್ರಿ ಎಲ್ಲರೂ ಕರೆದು ನನ್ನ 150 ಹೆಚ್ಚು ಸಹಸ್ರಗಳು ಗಂಗಾವತಿಗಾಗಿ ಆದಮೇಲೆ ಹೊರ ಫಸ್ಟ್ ಕಾರ್ಟಿಗೆ ಎರಡು ಹಳ್ಳಿ ಮರಳಿ ಗಂಗಾವತಿ ತಾಲೂಕಿನ ಪ್ರತಿಯೊಂದು ಹಳ್ಳಿ ಮುಗಿಸಿದ ಮೇಲೆ ನಾ ಬೆಂಗಳೂರಿಗೆ. ಈಗೇನು ಮಾಡಕತ್ತಾರೆ, ಭಾಳ ಸಣ್ಣ ಸಣ್ಣ ಕಾರಣಗಳಿಗೆ ನಾನು ಬಳಸೋಣಕತ್ತೆ, ಅದಕ್ಕೆ ನಾವು ಸ್ಟ್ರಿಕ್ಟ್ ಆಗಿ. ನಾಯಕ ಸಮಾಜದ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯಕ್ ಅವರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಹಿರಿಯ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯಕ ಹಾಗೂ ಸಹೋದರರು ಮತ್ತು ಮಕ್ಕಳ ಸೇವಾ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಿಸುವ ಕಾರ್ಯಕ್ರಮ ವಾಲ್ಮೀಕಿ ಸರ್ಕಲ್ ಹತ್ತಿರವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು. ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಿಸಿದರು. ಮುಖ್ಯ ಅತಿಥಿಗಳಾಗಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದೊಡ್ಡಪ್ಪ ದೇಸಾಯಿ ಹಗೆದಾಳ್, ನಗರಸಭೆ ಹಣಕಾಸು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ರಾಜಪ್ಪ ಸಿದ್ದಾಪುರ್, ನಗರಸಭೆ ಅಧ್ಯಕ್ಷರಾದ ಸಣ್ಣ ಹುಲಿಗಮ್ಮ, ದೇವಪ್ಪ ಕಾಮದೊಡ್ಡಿ, ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳಿಯ ರಾಜ್ಯ ಉಪಾಧ್ಯಕ್ಷರಾದ ಕೆಸರಟ್ಟಿ ಜಿ ಶ್ರೀಧರ್, ಬಿಜೆಪಿ ರಾಜ್ಯ ನಾಯಕರಾದ ಜೋಗದ ಹನುಮಂತಪ್ಪ ನಾಯಕ್, ಜೋಗದ ದಳಪತಿ ದುರ್ಗಪ್ಪ ನಾಯಕ್, ಸಿಂಗ್ನಾಳ್ ಪಂಪಪತಿ ಸಹಕಾರ, ದೇವಪ್ಪ ಕಾಮದೊಡ್ಡಿ, ಹಿರಿಯರಾದ ಬಿ ಕೃಷ್ಣಪ್ಪ ನಾಯಕ್, ಚೌಡ್ಕಿ ಹನುಮಂತಪ್ಪ ನಾಯಕ್, ಹೊಸಮಲಿ ಮಲ್ಲೇಶಪ್ಪ, ಪಂಪಾನಗರ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದ ಹತ್ತಿಮರದ ಹುಲ್ಗಪ್ಪ ನಾಯಕ್, ವಕೀಲರಾದ ಶ್ರೀಧರ್ ನಾಯಕ್, ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗುಡ್ಡೇಕಲ್ ಬಸಪ್ಪ ನಾಯಕ್ ಹಾಗೂ ನಗರಸಭೆ ಸದಸ್ಯರಾದ ಒಡ್ಡರಹಟ್ಟಿ ವೀರಭದ್ರಪ್ಪ ನಾಯಕ್ ಅವರುಗಳು ಆಗಮಿಸಿದ್ದರು. ಇವತ್ತು ಏನೇ ವರ್ಷದಂತೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಏನಿದೆ, ಸುಮಾರು 8 ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ. ಇದು ಒಂದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ನಾವು ಈ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಅನುದಾನ ಸಹಿತ ಇದ್ದರೆ ಆ ಶಾಲೆ ಬಿಟ್ಟು ಓನ್ಲಿ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಕೊಡುವಂಥ ಕಾರ್ಯಕ್ರಮ ಇದು. ಯಾಕೆಂದರೆ ಈಗಾಗಲೇ ಇವತ್ತು ನೋಟ್ಬುಕ್ಗಳನ್ನು ಸರ್ಕಾರಿ ಶಾಲೆಯಲ್ಲಿ
ಸರ್ಕಾರದಿಂದ ವಿತರಣೆ ಮಾಡೋದಿಲ್ಲ ಎಂಬ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಅಲ್ಪ ಸೇವೆಯನ್ನು ಈ ಒಂದು ಕಾರ್ಯಕ್ರಮ ಮುಖಾಂತರ ವರ್ಷ ಕೊಡ್ತಾ ಬಂದಿದ್ದೀವಿ. ಇದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಅದೇ ರೀತಿಯಾಗಿ ಮುಂದಿನ ವರ್ಷ ನಾವು ಈ ಕಾರ್ಯಕ್ರಮ ಈ ಬುಕ್ಸ್ ಕಾರ್ಯಕ್ರಮ ಏನೈತಲ್ಲ ಇವತ್ತು ಬುಕ್ಸ್ ಕಾಲ ಹೆಂಗೆ ಬದಲಾವಣೆ ಆಗಿದೆ ನಾವು ಸಹಿತ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ ಸಹಿತ ಬದಲಾವಣೆ ಮಾಡಬೇಕಂತ ಮಾಡಿದ್ವಿ. ಇವತ್ತೇನು ಬುಕ್ಸ್ ಏನು ಸಣ್ಣದಿದೆ ಅದನ್ನ ಉದ್ದ ನೋಟ್ ಬುಕ್ ಟೈಪ್ ಮುಂದಿನ ವರ್ಷದಿಂದ ಆ ರೀತಿ ಬುಕ್ಸ್ ಮಾಡ್ಸೋಣ ಅಂತೇಳಿ ನಾವು ವಿಚಾರ ಮಾಡಿದ್ವಿ. ಈ ಶಾಲೆ ಬಹಳ ಹಳದಾಗಿರ್ತಕ್ಕಂಥದ್ದು. ಗಂಗಾವತಿಯಲ್ಲಿ ಏನು ಶಾಲೆ ಕಟ್ಟಿದ್ರು ಆ ಸಿ ಪಿ ಎಸ್ ಸ್ಕೂಲು ಮತ್ತು ಪ್ರಾಪರ್ ಸ್ಕೂಲು ಹೊರತುಪಡಿಸಿದ್ರೆ ಗಂಗಾವತಿ ಅವಾಗ ಇದ್ದದ್ದು ಎರಡೇ ರೂಮು ಆ ಕಡೆ ಹೀಗಾಗಿ ಇವತ್ತು ನಾಲ್ಕು ರೂಮ್ಗಳು ಸಹಿತ ಸುತ್ತಲಗೊಂಡಿದ್ದೇವೆ. ಇದಕ್ಕಾಗಿ ಭಾಳಷ್ಟು ದಿನ ನಾವು ಸುಮಾರು ಹತ್ತು ವರ್ಷಗಳ ಕಾಲ ಇದನ್ನ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಈ ಒಂದು ವರ್ಷದಾಗ ಅದು ನಾಲ್ಕು ರೂಮ್ಗಳು ಏನಪ್ಪ ಅಂದ್ರೆ ಎರಡು ರೂಮ್ ಆ ಕಡೆ ಶಿಫ್ಟ್ ಮಾಡಿ ಇದನ್ನೇನಪ್ಪ ಅಂದ್ರೆ ಹೊಸ ಒಂದು ರೂಮ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಹಳೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಈ ವಾರ್ಡಿನ ಮತ್ತು ಈ ಭಾಗದ ಎಲ್ಲ ನಾಗರಿಕರ ಪರವಾಗಿ ಮತ್ತು ಶಾಲಾ ಮಕ್ಕಳ ಪರವಾಗಿ ಕೇಳಿಕೊಳ್ಳೋದ್ರ ಜೊತೆಗೆ ಅಂದರೆ ಭಾಳಷ್ಟು ಸಮಸ್ಯೆ ಇದೆ ಅಂತ ನಾವು ಒಪ್ಕೊಳ್ತೀವಿ. ಯಾಕಂದರೆ ಸಾಕಷ್ಟು ದಿನಗಳಿಂದ 8 ವರ್ಷಗಳಿಂದ ನಮ್ಮ ಜೋಗನಾರಾಯಣಪ್ಪಣ್ಣವರು ಈ ಒಂದು ನೋಟ್ ಬುಕ್ ವಿತರಣೆ ಕಾರ್ಯಕ್ರಮವನ್ನು ನಿರಂತರವಾಗಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಬಂದಿದ್ದಾರೆ. ವಿದ್ಯೆಗೆ ಬಹಳಷ್ಟು ಹೊತ್ತನ್ನು ಕೊಡ್ತಕ್ಕಂಥ ಒಂದು ನಮ್ಮ ನಾರಾಯಣಪ್ಪಣ್ಣವರ ಕುಟುಂಬ ಮೊದಲಿನ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಒಳ್ಳೆಯ ಶ್ಲಾಘನೀಯವಾದಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಇವರಷ್ಟೇ ಅಲ್ಲ, ಇವರ ತಂದೆಯವರು ಎಲ್ಲರೂ ಕೂಡ ಏನಂತಂದರೆ ನಮ್ಮ ಒಂದು ಕಾಮದೊಡ್ಡಿ ಕುಟುಂಬಕ್ಕೂ ಮತ್ತು ನಮ್ಮ ಜೋಗದ ಕುಟುಂಬಕ್ಕೂ ಭಾಳ ಅಭಿನವ ಸಂಬಂಧ. ಯಾಕಂದರೆ ಅವಾಗ ನಮ್ಮ ಯಜಮಾನರೆಲ್ಲರೂ ನಮ್ಮ ತಂದೆಯವರು ಈ ಒಂದು ಜೋಗನಾರಾಯಣಪ್ಪಣ್ಣವ್ರ ಕುಟುಂಬದ ಏನು ಎಲ್ಲ ಹೊಲಗಳಿಗೆ ಏನಂತಂದ್ರೆ ಕೆಲಸ ಮಾಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದರು. ಅವಾಗ ನಮ್ಮ ಒಂದು ಸಮಾಜದವರು ಎಲ್ಲಿಗೂ ಕೆಲಸಕ್ಕೆ ಹೋದರೂ ಕೂಡ ಕೇವಲ ಕೂಲಿಯಷ್ಟೇ ಕೊಡ್ತಿದ್ರು. ಆದರೆ ನಮ್ಮ ಜೋಗದ ಅವ್ರ ಕುಟುಂಬದಲ್ಲಿ ಏನಾದರೂ ಕೂಲಿ ಕೆಲಸ ಏನಾದರೂ ಇದ್ದರೆ ಆ ಒಂದು ದೊಡ್ಡ ಬೋಗಣಿ ತುಂಬ ಏನಂತಂದರೆ ಸಂಗಟಿ ಮತ್ತು ಹುಂಚೆ ಚಟ್ನಿ ಕೊಟ್ಟು ಆ ಕೆಲಸಕ್ಕೆ ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವಾಗ ಯಜಮಾನ ಮಾಡ್ತಿದ್ರು. ಅಪ್ಪಿ ತಪ್ಪಿ ನಮ್ಮವರು ಇವತ್ತು ಬೇಡ ಅಂತಂದೇಳಿ ಬೇರೆ ಬದುಕು ಹೋದ್ರು ಮತ್ತೆ ಅಲ್ಲಿಂದ ಕರ್ಕೊಂಬಂದು ಆಂಡ್ರಲ್ಲಿ ಕೆಲಸಕ್ಕೆ ಬಿಟ್ಟು ಹೋಗ್ತಾರೆ, ಗಾಣಿಗರು ಕೆಲಸಕ್ಕೆ ಪಗಾರ ಕೊಡ್ತಾರ ಊಟ ಕೊಡಂಗಿಲ್ಲ ಅಂತೇಳಿ ಮತ್ತೆ ಕರ್ಕೊಂಬಂದು ಏನಂತ ನಮ್ಮವರು ಜೋಗದವ್ರ ಕೆಲಸ ಅಂದ್ಕೊಳ್ಳೆ ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡ್ಬಿಡೋರು. ಸುಮಾರು 8 ವರ್ಷಗಳ ಕಾಲದಿಂದ ಈ ನಮ್ಮ ಜೋಗದ ನಾರಾಯಣಪ್ಪ ಮತ್ತು ಕುಟುಂಬದವರು ಉಚಿತ ನೋಟ್ಬುಕ್ಗಳ ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ಪವಿತ್ರವಾದಂಥ ಕಾರ್ಯ ಇದು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದ್ರ ಮುಖಾಂತರ ಇವತ್ತು 8 ವರ್ಷಗಳಿಂದ ಕಾರ್ಯ ಮಾಡೋದ್ರ ಜೊತೆಗೆ ಅದರಲ್ಲೂ ಸುಮಾರು 17 ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ಕೊಡ್ತಾ ಇದ್ದಾರೆ. ನಾನು ಆದ ಕಾರಣ ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಇವತ್ತು ನಾವು ಅನೇಕ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೀವಿ, ಯಾಕೆಂದರೆ ಶಿಕ್ಷಣವೇ ಶಕ್ತಿ ಅಂತೀವಿ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅನ್ನುವಂಥ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತಾ ಇರ್ತೀವಿ. ಆದರೆ ಮಕ್ಕಳು ಇವತ್ತು ತಾವು ಹೆಚ್ಚಿನ ಅಭ್ಯಾಸ ಮಾಡೋದ್ರ ಮುಖಾಂತರ ತಮ್ಮ ತಂದೆ ತಾಯಿಗಳಿಗೆ, ಕಲಿಸಿದ ಗುರುವಿಗೆ, ಕಲಿತಂಥ ಶಾಲೆಗೆ ತಾವು ಹೆಚ್ಚಿನ ಗೌರವ ನೀಡುವಂಥ ಒಂದು ಕಾರ್ಯವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತ್ತು ಜೋಗದ ನಾರಾಯಣಪ್ಪ ನಾಯಕ್ ಅವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಮುಂದಿನ ಜಿಎಸ್ಪಿಎನ್ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.